ಎಕ್ಸರ್ಸೈಸ್ 3.3 3x ಪ್ಲಸ್ 4y ಈಕ್ವಲ್ ಟು 10 ಅಂಡ್ 2x ಮೈನಸ್ 2y ಈಕ್ವಲ್ ಟು 2. ಬೈ ದಿ ಸೊಲ್ಯೂಷನ್ ಆಫ್ ದ ಗಿವನ್ ಕಂಡೀಷನ್ಸ್ 2, ದ ಫಸ್ಟ್ ಒನ್ ಎಲಿಮಿನೇಷನ್ ಮೆಥಡ್, ಸೆಕೆಂಡ್ ಒನ್ ಇಸ್ ದ ಸಬ್ಸ್ಟಿಟ್ಯೂಷನ್ಸ್ ಮೆಥಡ್. ಸೊ ಇಸ್ ದ ಸ್ಟಾರ್ಟಿಂಗ್ ಎಲಿಮಿನೇಷನ್ ಮೆಥಡ್. Starting 3x plus 4y equal to 10 and 2x equation number 1, 2x minus 2y equal to 2, that equation number 2nd. 2 is the one up table, that is 2, so is the divisible by. Therefore, 2 cancel, x minus 2 1s are 2, so is the y, 2 1s are 2. That's called u, equation number 2nd, so is the cancel. Equation number 1, 3x plus 4y equal to 10, that is equation number 1. And x minus y equal to 1, so the equation number 2nd. There is 3x plus 4y equal to 10, the first half equation, x minus y equal to 1. So that check you, the first half, first term, subtraction or adding, so is the one half number remaining, and so is the same half second term. Therefore, that first equation multiply by the 1. And second equation multiply by the 3. 1 3 is 3x plus 1 4 is 4y equal 1 10 is 10. 3 into x 3x minus 3 into y 3y equal to 3 1 is 3. So it's the first half equation. 3x plus 4y equal to 10 and 3x minus 3y equal to 3. So is the equation number 1 and equation number 2 and equation number 3 and equation number 4. There are 4 equations. The first term cancelled. So is the plus term 3x and 3x. So is the plus and plus. Therefore opposite, that is the change of term or equation opposite. Opposite is, it means a subtraction. So is the subtraction. And remaining there is minus plus, the sign is change. 3x, 3x cancel. Plus 4y plus 3y is 7y equal to 10 minus 3, answer of 7. Therefore, final 7y equal to 7, but y equal to 7 by 7 equal to 7, 7 cancel 1. So is therefore y equal to answer of 1, y equal to answer of 1. But you find the x value substitute in equation number 1 or equation number 2 or equation number 3 or equation number 4. So is the equation number 1, equation number 1. So 3x plus 4y equal to 10. So there is y equal to 1. 3x plus 4, 1, 10. Y equal to answer of 1. 3x plus 4 1s of 4 equal to 10. 3x 10 plus 4 is the minus 4. 3x 10 minus 4 is 6. Yes, find the x value. X equal to 6 by 3. 3 1s are 3 2s are. So is the x equal to 2. There is the answers of
ಎಕ್ಸ್ ಈಕ್ವಲ್ ಟು ಟೂ ಅಂಡ್ ವೈ ಈಕ್ವಲ್ ಟು ಒನ್ ದ ಗಿವನ್ ದ ಲೀನಿಯರ್ ಇಕ್ವೇಶನ್ಸ್ ಆನ್ಸರ್ಸ್ ಆ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಒನ್. ಇಲ್ಲಿ ನಿಮಗೆ ಕೊಟ್ಟಿದ್ದು ಮೂರು ಎಕ್ಸ್ ಮತ್ತು ಅದಕ್ಕೆ ನಾಲ್ಕು ವೈ ಈಕ್ವಲ್ ಟು ಹತ್ತು ಮತ್ತು ಎರಡು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ಎರಡು ಅಂತ ಕೊಟ್ರು ಅವರು. ಅದನ್ನ ಮೊದಲು ನಾವು ಎಲಿಮಿನೇಷನ್ ಮೆಥಡ್ ಅಂತ ಕರಿತೀವಿ, ವರ್ಜಿಸುವ ವಿಧಾನ ಅಂತ ಕರಿತೀವಿ. ಈ ವರ್ಜಿಸುವ ವಿಧಾನದಿಂದ ಬಿಡಿಸುವಾಗ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ ಗಳನ್ನ ಬರ್ಕೊಳ್ಳೋಣ. ಮೂರು ಎಕ್ಸ್ ನಾಲ್ಕು ವೈ ಅದಕ್ಕೆ ನಾಲ್ಕು ವೈ ಈಕ್ವಲ್ ಟು ಹತ್ತು ಒಂದನೆಯ ಸಮೀಕರಣ. ಇನ್ನು ಎರಡನೆಯದಾಗಿ ಎರಡು ಎಕ್ಸ್ ಮೈನಸ್ ಎರಡು ವೈ ಈಕ್ವಲ್ ಟು ಎರಡು ಅಂತ ಕೊಟ್ರಲ್ಲ, ಇಲ್ಲಿ ಎರಡದ 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 ಎರಡರಿಂದ ಭಾಗಿಸ್ಬೇಕು. ಎರಡರಿಂದ ಭಾಗಿಸಿದ್ರೆ ಎಷ್ಟು ಉಳಿತು, ಎಕ್ಸ್ ಮೈನಸ್ ಇದಕ್ಕೆ ಎರಡರಿಂದ ಭಾಗಿಸಿದ್ರೆ ವೈ ಉಳಿತದ ಈಕ್ವಲ್ ಟು ಎರಡಕ್ಕೆ ಎರಡರಿಂದ ಭಾಗಿಸಿದ್ರೆ ಒಂದು. ಇದು ಇಕ್ವೇಶನ್ ನಂಬರ್ ಒಂದು, ಇಕ್ವೇಶನ್ ನಂಬರ್ ಎರಡ ಇತ್ತು. ಈ ಎರಡು ಇಕ್ವೇಶನ್ ಗಳನ್ನ ಬರ್ಕೊಂತೀವಿ ನಾವು. ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಈಕ್ವಲ್ ಟು ಹತ್ತು ಇಕ್ವೇಶನ್ ನಂಬರ್ ಒಂದು, ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಒಂದು ಇಕ್ವೇಶನ್ ನಂಬರ್ ಎರಡು. ಸಮೀಕರಣ ಸಮಗೊಳಿಸಬೇಕು ಅಂತಂದ್ರ ಯಾವುದಾದ್ರೂ ಒಂದು ಪದ ಫಸ್ಟ್ ಮೊದಲನೇ ಪದ ಆಗ್ಲಿ ಅಥವಾ ಎರಡನೇದಾಗ್ಲಿ ಇವು ಸಮಗೊಳಿಸ್ಬೇಕು. ಸಮಗೊಳಿಸ್ಬೇಕು ಅಂದ್ರ ಇವಾಗ ಮೊದಲನೇ ಸಮೀಕರಣಕ್ಕ ಇಲ್ಲಿ ಒಂದದಲ್ಲ, ಒಂದರಿಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಎರಡನೇ ಇಕ್ವೇಶನಕ್ಕ ಮೂರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ರಿ. ಒಂದು ಮೂರ್ಲೆ ಮೂರು ಎಕ್ಸ್, ಒಂದು ಅದಕ್ಕೆ ನಾಲ್ಕು ವೈ, ನಾಲ್ಕು ವೈ ಒಂದು ಹತ್ತಲೆ ಹತ್ತು. ನೆಕ್ಸ್ಟ್ ಮೂರು ಒಂದ್ಲೆ ಮೂರು ಎಕ್ಸ್, ಮೂರು ಇಂಟು ವೈ ಮೂರು ವೈ, ಮೂರು ಒಂದ್ಲೆ ಮೂರು ಅಂತ. ಇವಾಗ ಎರಡು ಇಕ್ವೇಶನ್ಸ್ ಈಕ್ವಲ್ ಆಗತ್ತೆ ಇಲ್ಲಿ. ಇದು ಪ್ಲಸ್ ತ್ರೀ ಎಕ್ಸ್, ಇದು ಪ್ಲಸ್ ತ್ರೀ ಎಕ್ಸ್, ಎರಡು ಪ್ಲಸ್ ಇದಾವೆ. ಎರಡು ಪ್ಲಸ್ ಇದ್ದಾಗ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು ಅಂದ್ರ ಕಳೆಯಲಾಗಿ, ಕನ್ನಡದಲ್ಲಿ ಇದಕ್ಕ ಕಳೆಯಲಾಗಿ ಅಂತ ಬರಿತೀವಿ ನಾವು. ಅವಾಗ ಪ್ಲಸ್ ಇದ್ರ ಮೈನಸ್ ಆಗತ್ತೆ, ಮೈನಸ್ ಇದ್ರ ಪ್ಲಸ್ ಆಗತ್ತೆ, ಪ್ಲಸ್ ಅದ ಮೈನಸ್ ಆಗತ್ತೆ. ಇದರಿಂದ ಇದಕ್ಕೆ ಕಳೆದು ಬಿಟ್ಟೆವು ನಾವು. ಹಂಗಾದ್ರೆ ಇದು ಅದಕ್ಕೆ ನಾಲ್ಕು ವೈ ಅದಕ್ಕೆ ಮೂರು ವೈ ಎರಡನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಗತ್ತೆ, ಏಳು ವೈ ಆಗತ್ತೆ. ಹತ್ತರಲ್ಲಿ ಮೂರನ್ನ ಕಳಿಬೇಕು, ಏಳು ಅಂತ ಉಳಿಯಿತು. ವೈ ಈಕ್ವಲ್ ಟು ಎಷ್ಟು ಬೆಲೆ ಅಂತಂದ್ರೆ ಏಳಕ್ಕ ಏಳರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ನಿಮ್ಮ ಉತ್ತರಲ್ಲಿ, ಒಂದು ಅಂತ ಬರುತ್ತೆ. ವೈ ಈಕ್ವಲ್ ಟು ಒಂದು ಅಂತ ಬರದ್ರಿ. ಇದೇ ವೈ ಈಕ್ವಲ್ ಟು ಒಂದು ಅನ್ನುವಂಥದ್ದು ಇಕ್ವೇಶನ್ ನಂಬರ್ ಒಂದರಾಗ ತುಂಬ್ರಿ, ಒಂದಂದ್ರ ಎರಡರಾಗ ತುಂಬ್ರಿ, ಅಥವಾ ಮೂರರಲ್ಲಿ ಅಥವಾ ನಾಲ್ಕರಲ್ಲಿ ಯಾವುದೇ ಇಕ್ವೇಶನ್ ದಲ್ಲಿ ವೈದ ಬೆಲೆ ನೀವು ಆ್ಯಡ್ ಮಾಡಿದ್ರಿ ಅಂದ್ರ, ಸಬ್ಸ್ಟಿಟ್ಯೂಟ್ ಮಾಡಿದ್ರಿ ಅಂತಂದ್ರ ನಿಮಗೆ ಏನಾಗುತ್ತೆ ಅಲ್ಲಿ ಎಕ್ಸ್ ದ ಬೆಲೆ ಸಿಗುತ್ತೆ. ಇವಾಗ ಇಕ್ವೇಶನ್ ನಂಬರ್ ಒಂದು ನಾವು ಸಿಲೆಕ್ಟೆಡ್ ಮಾಡ್ಕೊಂಡಿದೀವಿ, ಇಕ್ವೇಶನ್ ನಂಬರ್ ಒಂದು ತಗೊಂಡಿದೀವಿ. ಇಲ್ಲದ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್ ಬರ್ಕೊಂಡಿದೀವಿ. ವೈ ಈಕ್ವಲ್ ಟು ಒಂದು ಅದಕ್ಕೆ ಆದೇಶ ಕೊಡಬೇಕಲ್ಲಿ. ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈದ ಬೆಲೆ ಒಂದು ಈಕ್ವಲ್ ಟು ಹತ್ತು. ಮೂರು ಎಕ್ಸ್ ಫೋರ್ ಒನ್ ಸಾ ಹತ್ತು ಪ್ಲಸ್ ನಾಲ್ಕು ಟ್ರಾನ್ಸ್ಪೋಸ್ ಮಾಡ್ಕೋಬೇಕು, ಮೈನಸ್ ಫೋರ್ ಆಗುತ್ತೆ. ಮೂರು ಎಕ್ಸ್ ಟೆನ್ ದಲ್ಲಿ ಫೋರ್ ಲೆಸ್ ಮಾಡಿದ್ರೆ ಸಿಕ್ಸ್ ಆಗುತ್ತೆ. ಎಕ್ಸ್ ಬೆಲೆ ಬೇಕು, ಸಿಕ್ಸ್ ಕ ತ್ರೀದಿಂದ ಭಾಗಿಸ್ಬೇಕು, ಟೂ ಬರುತ್ತೆ. ಎಕ್ಸ್ ಈಕ್ವಲ್ ಟು ಟು ಆಯ್ತು. ಎಕ್ಸ್ ಈಕ್ವಲ್ ಟು ಟು ವೈ ಈಕ್ವಲ್ ಟು ಒಂದು, ಇವು ಈ ಕೊಟ್ಟಿರುವಂತಹ ಸಮೀಕರಣದ ಬೆಲೆಗಳು. ದ ಗಿವನ್ ಇಕ್ವೇಶನ್ಸ್ ಆ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್, ಟೂ ಎಕ್ಸ್ ಮೈನಸ್ ಟೂ ವೈ ಈಕ್ವಲ್ ಟು ಟು ಬೈ ಇಕ್ವೇಶನ್ ಸೊಲ್ಯೂಷನ್ಸ್ ಆಫ್ ದ ಸಬ್ಸ್ಟಿಟ್ಯೂಷನ್ಸ್ ಮೆಥಡ್. ಸೊ ಇಸ್ ಫಸ್ಟ್ ಐ ಆಮ್ ರೈಟ್ ದಟ್ ಇಕ್ವೇಶನ್ ತ್ರೀ ಎಕ್ಸ್ ಪ್ಲಸ್ ಫೋರ್ ವೈ ಈಕ್ವಲ್ ಟು ಟೆನ್. ಸೊ ದಿ ಫಸ್ಟ್ ಹಾಫ್ ಒನ್ ಇಕ್ವೇಶನ್ ಅಂಡ್ ಸೆಕೆಂಡ್ ಇಕ್ವೇಶನ್ಸ್ ಇಸ್ ದೇರ್ ಟೂ ಎಕ್ಸ್ ಮೈನಸ್ ಟೂ ವೈ ಈಕ್ವಲ್ ಟು ಟು. ಟೂ ಎಕ್ಸ್ ಮೈನಸ್ ಟೂ ವೈ ಈಕ್ವಲ್ ಟು ಟು ದಟ್ ಇಕ್ವೇಶನ್. ಸೊ ಇಸ್ ದಿ ಡಿವಿಸಿಬಲ್ ಬೈ ಟು, ಡಿವಿಸಿಬಲ್ ಬೈ ಟು. Therefore, x minus y, 2 divisible by 2, so is the x minus divisible by 2, so is the remaining y, 2 ones are, that's called your second equation. So, second equation to the, take up that, second equation, x minus y equal to 1. Therefore, in there is x same place remaining, 1 minus y to the transport minus y the plus y. That equation substitute in equation number 1. So is the
equation number 1. Equation number, so is the 1. Equation number 1 is 3x plus 4y equal to 10. There is the x value 1 plus y. So is the that point substitute. X equal to 1 plus y. Substitute in equation number 1. There is 3. And x 1 plus y. X answer of 1 plus y or x that place is taken by 1 plus y. Plus 4y equal to 10. So is multiply 3 into 1, 3 plus 3 into y, 3y plus 4y equal to 10. So is that plus 3y plus 4y, the 7y. 3y plus 4y is the 7y equal to 10. So is 10. 7y equal to 10 plus 3 minus 3. 7y equal to 10 minus 3 is 7. So is y equal to 7 by 7. 7 ones are 7 ones are y equal to 1. That is y value. Y value substitute in there is the one of equation x equal to 1 plus y. So is the point x equal to therefore x equal to 1 plus y. Y value already is 1. X answer 1 plus 1. Y is the answer of 1. So is x equal to 2. Therefore, finally write that answer. X equal to 2 and y equal to 1. That is the substitutions method answer. Write it. Illi substitutions method atra adesha vidana anta karitivi. ಕೊಟ್ಟಿದ್ದು ಮೂರು ಎಕ್ಸ್ ಅದಕ್ಕೆ ನಾಲ್ಕು ವೈ ಇಕ್ವಲ್ ಟು ಹತ್ತು, ಎರಡು ಎಕ್ಸ್ ಮೈನಸ್ ಎರಡು ವೈ ಇಕ್ವಲ್ ಟು ಎರಡು ಅಂತ ಕೊಟ್ರವ್ರು. ತೆಗೆದುಕೊಂಡಾಗ ಎರಡು ಎಕ್ಸ್ ಮೈನಸ್ ಎರಡು ವೈ ಮತ್ತು ಎರಡು ಎರಡರಿಂದ ಬಾಗ ಹೋಗುತ್ತೆ. ಈಗಾಗಲೇ ಎಲಿಮಿನೇಷನ್ ಮೆಥಡ್ದಲ್ಲಿ ನೋಡ್ಕೊಂಡಿದ್ದೀವಿ ನಾವು, ಬಟ್ ಇಲ್ಲಿನೂ ಅದೇ ರೀತಿಯಾಗಿ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಒಂದು. ಈ ಇಕ್ವೇಶನಕ್ಕೆ ಎರಡರಿಂದ ಭಾಗಿಸಿದ್ರೆ ಇಷ್ಟು ಬರುತ್ತೆ. ಇದು ಇಕ್ವೇಶನ್ ನಂಬರ್ ಎರಡು ಅಂತ ತಗೊಳ್ಳೋಣ. ಇಲ್ಲಿ ಎಕ್ಸ್ ಮೈನಸ್ ವೈ ಇಕ್ವಲ್ ಟು ಒಂದು ಇಕ್ವೇಶನ್ ನಾವು ತಗೊಂಡಿದ್ದೀವಿ. ತಗೊಂಡಾಗ ಎಕ್ಸ್ ಬೆಲೆ ಬೇಕು, ಹಂಗಾದ್ರೆ ಪ್ಲಸ್ ಒಂದು ಅದಲ್ಲ, ಇದರ ಕಡೆ ಮೈನಸ್ ವೈ ನಾವು ಚೇಂಜ್ ಮಾಡ್ಕೊಳ್ಳೋಣ. ಅಂದ್ರೆ ಏನಾಗುತ್ತೆ, ಅಲ್ಲಿ ಪ್ಲಸ್ ವೈ ಆಗುತ್ತೆ. ಇಷ್ಟು ರೆಡಿ ಆದ ನಂತರ ಇಕ್ವೇಶನ್ ನಂಬರ್ ಒಂದನ್ನ ತಗೋಬೇಕು. ಈ ಇಕ್ವೇಶನ್ ನಂಬರ್ ಒಂದರಲ್ಲಿ ನಾವೇನ್ ಮಾಡ್ಬೇಕು, ಎಕ್ಸ್ ಇಕ್ವಲ್ ಟು ಒಂದು ಪ್ಲಸ್ ವೈ ಅನ್ನ ಆದೇಶ ಮಾಡ್ಕೋಬೇಕು. ಹಾಗಾದ್ರೆ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಇಕ್ವಲ್ ಟು ಹತ್ತು ಅಂತದ. ಇದು ಕೊಟ್ಟಿದ್ದ ಇಕ್ವೇಶನ್. ಇದರಲ್ಲಿ ಮೂರಕ್ಕ ಮೂರು ಅಂತ ಬರೆದಿವಿ, ಎಕ್ಸ್ ಬೆಲೆ ಇಲ್ಲೇ ಅದ ನೋಡ್ರಿ, ಒಂದು ಅದಕ್ಕೆ ವೈ ಅಂತ ಅದನ್ನ ಆದೇಶ ಮಾಡಿವಿ. ಎಕ್ಸ್ ಜಾಗದಲ್ಲಿ ಪ್ಲಸ್ ನಾಲ್ಕು ವೈ ಇಕ್ವಲ್ ಟು ಹತ್ತು. ಮೂರಿಂದ ಒಂದು, ಮೂರಿಂದ ವೈಕ್ ಮಲ್ಟಿಪ್ಲೈ ಮಾಡಬೇಕು. ಮೂರು ಒಂದಲೇ ಮೂರು, ಮೂರು ವೈ ಪ್ಲಸ್ ನಾಲ್ಕು ವೈ ಇಕ್ವಲ್ ಟು ಹತ್ತು. ಮೂರು ಅಂತ ಬರ್ಕೊಂಡು ಇಲ್ಲಿ ಮೂರು ವೈ ಪ್ಲಸ್ ನಾಲ್ಕು ವೈ ಕೂಡಿಸ್ಕೊಂತೀವಿ, ಏಳು ವೈ ಆಗುತ್ತೆ ಇಕ್ವಲ್ ಟು ಹತ್ತು. ಇಲ್ಲಿ ಏಳು ವೈ ಹತ್ತು ಪ್ಲಸ್ ಮೂರು ಮೈನಸ್ ಮೂರು ಆಗುತ್ತೆ. ಏಳು ವೈ ಹತ್ತರಲ್ಲಿ ಮೂರನ್ನ ಕಳೀರಿ, ಏಳು ವೈದ ಬೆಲೆ ಬೇಕು. ಏಳಕ್ಕ ಏಳರಿಂದ ಭಾಗಿಸ್ಬೇಕು, ಈ ಏಳಕ್ಕ ಏಳರಿಂದ ಭಾಗಿಸಿದಾಗ ಒಂದು ಅಂತ ಬಂತು. ಇನ್ನು ಎಕ್ಸದ ಬೆಲೆ ಕಂಡುಹಿಡಿಬೇಕು. ಎಕ್ಸದ ಬೆಲೆ ಕಂಡುಹಿಡಿಬೇಕಾದ್ರೆ ಆಲ್ರೆಡಿ ನಿಮ್ ಕಡೆ ಒಂದು ಇಕ್ವೇಶನ್ ಇರುತ್ತೆ. ಇದರಲ್ಲಿ ಏನ್ ಮಾಡ್ಬೇಕು, ಎಕ್ಸದ ಬೆಲೆಯನ್ನ ಅಂದ್ರೆ ವೈದ ಬೆಲೆ ಬಂದಲ್ಲ, ವೈದ ಬೆಲೆಯನ್ನ ಆದೇಶ ಮಾಡ್ಬೇಕು. ಎಕ್ಸ್ ಇಕ್ವಲ್ ಟು ಒಂದು ಪ್ಲಸ್ ವೈ ಅಂತಾಯ್ತು. ಎಕ್ಸ್ ಇಕ್ವಲ್ ಟು ಒಂದಕ್ಕ ಒಂದು, ವೈದ ಬೆಲೆ ಎಷ್ಟಿದೆ ಇಲ್ಲಿ, ಒಂದು. ಒಂದು ಒಂದು ಕೂಡಿಸಿದ್ರೆ ಎರಡು, ಎಕ್ಸ್ದ ಬೆಲೆ ಎರಡಾಗುತ್ತೆ. ಎಕ್ಸ್ ಇಕ್ವಲ್ ಟು ಎರಡು, ವೈ ಒನ್, ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಫೋರ್ ಇಕ್ವಲ್ ಟು ಜೀರೋ, ಅಂಡ್ ನೈನ್ ಎಕ್ಸ್ ಇಕ್ವಲ್ ಟು ಟೂ ವೈ ಪ್ಲಸ್ ಸೆವೆನ್. ಸೊ ಇಸ್ ದ ಫಸ್ಟ್ ಆಫ್ ಒನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ವರ್ಜಿಸುವ ವಿಧಾನ ಅಂತ. ತ್ರೀ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಫೋರ್ ಇಕ್ವಲ್ ಟು ಜೀರೋ, ದ ಫಸ್ಟ್ ಆಫ್ ಒನ್ ಇಕ್ವೇಶನ್. That equations is not in the general form of the linear equations. So is the write the rearrange the terms. And the second one is the 9x equal to 2y plus 7. The second equation is given. So take that first half one equation, 3x minus 5y minus 4 equal to 0. So the rearrange 3x minus 5y minus 4 is the plus 4.
ಕೊಟ್ಟಿರತಕ್ಕಂತ ಸಮೀಕರಣವನ್ನ ನಾವೇನ್ ಮಾಡ್ಬೇಕು, ಕರೆಕ್ಟ್ ಆಗಿ ಮೊದಲ ಆ ಒಂದು ರೇಖಾತ್ಮಕ ವರ್ಗ ಸಮೀಕರಣ ಅಂತ ಏನ್ ಬರ್ತಾ ನೋಡು ಅದ್ರಾಗ ಅದಾನ ಇಲ್ಲ ಚೆಕ್ ಮಾಡ್ಬೇಕು. ಇದ್ದಿದ್ದಿಲ್ಲಪ್ಪ ಅಂತಂದ್ರ ಮೊದಲ ಆ ರೂಪಕ್ಕೆ ಅದನ್ನ ಬದಲಾವಣೆಗೊಳಿಸ್ಕೋಬೇಕು, ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು. 3x-5y-4 ಅಂತ ಕೊಟ್ಟಿದ್ದು ಇದು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಳ್ಳೋಣ. 3x-5y=+4 ಇದ್ದು ಮೈನಸ್ ನಾಲ್ಕು ಅದ ಹೊರಗೆ ತಗೊಳ್ಳೋಣ ಪ್ಲಸ್ ನಾಲ್ಕು. ಇದು ಸೆಕೆಂಡ್ ಇಕ್ವೇಶನ್, ಎರಡನೇ ಇಕ್ವೇಶನ್ ನ ತಗೋಬೇಕು. ಇಲ್ಲಿ ಎರಡನೇ ಇಕ್ವೇಶನ್ಸ್ ದ ಸೆಕೆಂಡ್ ಇಕ್ವೇಶನ್ಸ್ 9x=2y+7 ದಟ್ ಈಸ್ ಇಕ್ವೇಶನ್ ನಂಬರ್ ಒನ್ ರೆಡಿ. ಅಂಡ್ ಸೋ ಇಸ್ ದ 9x=2y+7 ನಾಟ್ ಇನ್ ದ ಲೀನಿಯರ್ ಫಾರ್ಮ್ ಆಫ್ ದ ಸೋ ಇಸ್ ದ ಇಕ್ವೇಶನ್ಸ್ ದಟ್ ಈಸ್ ನಾಟ್ ಇನ್ ಕರೆಕ್ಟ್ ಆರ್ಡರ್ ಬಟ್ 2y ಟು ದಿ ಟ್ರಾನ್ಸ್ಫೋರ್ ಆರ್ 9x-2y=7 ದಟ್ ಈಸ್ ಸೆಕೆಂಡ್ ಇಕ್ವೇಶನ್. ಎರಡನೇ ಸಮೀಕರಣ ತಗೊಂಡಿವಿ ಅಂತಂದ್ರೆ 9x+(2y+7) ಇದು ಸರಿಯಾದ ರೀತಿಯಲ್ಲಿ ಇಲ್ಲ. ಅವಾಗ ಏನ್ ಮಾಡ್ಬೇಕು, ಪ್ಲಸ್ 2y ಅನ್ನುವಂಥದ್ದು ಸರಿಸಿಕೊಂಡಾಗ -2y ಆಗುತ್ತೆ, =7 ಉಳಿತು. ಇದು ಒಂದನೇ ಇಕ್ವೇಶನ್ ನ, ಇವಾಗ ಎರಡನೇ ಇಕ್ವೇಶನ್ ಅನ್ನ ತಗೋಬೇಕು. ಇಲ್ಲಿ ಪುನಃ 3x-5y=4 ಇದು ಒಂದು. ಆ ನಂತರ 9x-2y=7 ಎರಡನೇ ಇಕ್ವೇಶನ್ ಅಂತ ತಗೊಂಡಿದೀವಿ. ಈ ಎರಡು ಇಕ್ವೇಶನ್ಸ್ ಗಳನ್ನ ನಾವು ಈಕ್ವಲ್ ಮಾಡ್ಬೇಕು, ಸಮ ಮಾಡ್ಬೇಕು. ಸಮ ಮಾಡ್ಬೇಕು ಅಂತಂದ್ರ ಯು ಫಸ್ಟ್ ಐ ಆಮ್ ಮಲ್ಟಿಪ್ಲೈ ಆಫ್ ದಿ ಫಸ್ಟ್ ಇಕ್ವೇಶನ್ ಟು ದ 9 ಅಂಡ್ ಸೋ ಇಸ್ ದ ಮಲ್ಟಿಪ್ಲೈ ಸೆಕೆಂಡ್ ಇಕ್ವೇಶನ್ 3x-9 -9 5 45 y 9 4 36 ದಟ್ ಈಸ್ ಇಕ್ವೇಶನ್ ನಂಬರ್ ಥರ್ಡ್. ಅಂಡ್ ಸೋ ಇಸ್ ದ ಕಂಟಿನ್ಯೂ 3x-9 27x-3 2 6 y 3 7 21 ದಟ್ ಈಸ್ ಇಕ್ವೇಶನ್ ನಂಬರ್ ಫೋರ್ತ್. ಸೋ ದಟ್ ಆಲ್ರೆಡಿ ದ ಫಸ್ಟ್ ಆಫ್ ಒನ್ ಟರ್ಮ್ ಪ್ಲಸ್ ಸೋ ದಟ್ ಸಬ್ಟ್ರಾಕ್ಟ್ ಇಟ್ ಮೀನ್ಸ್ ದೇರ್ ಈಸ್ ದ ಸೈನ್ ಆಫ್ ಮೈನಸ್ ಅಂಡ್ ಇಸ್ ದ ಪ್ಲಸ್ ಅಂಡ್ ಮೈನಸ್ 27 ಕ್ಯಾನ್ಸಲ್ಡ್ ಬಿಕಾಸ್ ಪ್ಲಸ್ ಮೈನಸ್ ಕ್ಯಾನ್ಸಲ್ ಅಂಡ್ -45 ಸೋ ಇಸ್ ದ ಪ್ಲಸ್ 6 ದ ಆನ್ಸರ್ ಆಫ್ -45 + 6 ರಿಮೇನಿಂಗ್ 39 ಬಿಕಾಸ್ ಲಾರ್ಜ್ ನಂಬರ್ ಇಸ್ ಮೈನಸ್ ಸೋ ಇಸ್ ದ -39y ಅಂಡ್ ನೆಕ್ಸ್ಟ್ +36 -21 6 -1 ಇಸ್ ದ 5 ಅಂಡ್ 3 - 2 ಇಸ್ ದ 115 ಸೋ ಇಸ್ ದೇರ್ ಫೋರ್ y ವ್ಯಾಲ್ಯೂ ಫೈಂಡ್ ದ y ಆನ್ಸರ್ y 39y -39y =15 y=15/39 ಸೋ ಇಸ್ ದ ಮೈನಸ್ ದೇರ್ ಫೋರ್ y=-15/39 ದಟ್ ಈಸ್ y ಆನ್ಸರ್ ದಟ್ y ಆನ್ಸರ್ ಫಿಲ್ ಇನ್ ದ ಇಕ್ವೇಶನ್ ನಂಬರ್ 1 ಆರ್ ಇಕ್ವೇಶನ್ ನಂಬರ್ 2 ಆರ್ ಇಕ್ವೇಶನ್ ನಂಬರ್ 3 ಆರ್ ಇಕ್ವೇಶನ್ ನಂಬರ್ 4 ಇಲ್ಲಿ 3x-5y=4 9x-2y=7 ಸಮೀಕರಣ ಸಮಗೊಳಿಸ್ಬೇಕಲ್ಲ ಇದಕ್ಕೆ ನಾವು ಮೊದಲನೇ ಇಕ್ವೇಶನ್ ಅಕ್ಕ 9 ಎರಡನೇ ಇಕ್ವೇಶನ್ ಅಕ್ಕ 3 ಗುಣಿಸ್ಕೊಂಡಾಗ 9 3 27x 9 5 45y 9 4 36 3 ತೆಗೆದುಕೊಂಡಾಗ 3 9 27x 3 2 6y 3 7 21 ಅಂತ ಆಗುತ್ತೆ. ಈ ಫಸ್ಟ್ ಎರಡು ಇಕ್ವೇಶನ್ ನಾವು ತೆಗೆದುಕೊಂಡಾಗ ಎರಡು ಇಕ್ವೇಶನ್ ಪ್ಲಸ್ ಅದಾವ ಅಂತಂದ್ರ ಅವಕ್ಕೆ ಏನ್ ಮಾಡ್ಬೇಕು, ಬದಲಾವಣೆ ಮಾಡಿಸ್ಬೇಕು. ಅಂದ್ರ ಕಳೆಯಲಾಗಿ ಅಂತ ಬರೆದೇವಿ, ಇಲ್ಲಿ ಸಬ್ಟ್ರಾಕ್ಟ್ ಅಂತ ಬರೆದೇವಿ ಕಳೆಯಲಾಗಿ ಅಂತ. ಇವಾಗ ಪ್ಲಸ್ ಇದ್ರ ಮೈನಸ್ ಆಗುತ್ತೆ, ಮೈನಸ್ ಇದ್ರ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರ ಮೈನಸ್ ಆಗುತ್ತೆ. 27 ಕ್ಯಾನ್ಸಲ್ ಆಗಿ ಹೋಯ್ತು. 45 - ಅದ, ಇದು ಪ್ಲಸ್ ಆರ್ ಅದ. 45 ಆರನ್ನ ಕಳಿಬೇಕು, -39y ಅಂತ ಬರುತ್ತೆ. 36 21 ಕಳಿಬೇಕು, ಅವಾಗ
ಎಷ್ಟು ಉಳಿತು 15 ಅಂತ ಉಳಿತು. ವಾಯ್ದ ಬೆಲೆ ಬೇಕು, ಮೈನಸ್ 39 ವೈ ಈಕ್ವಲ್ ಟು 15. ವಾಯ್ದ ಬೆಲೆ ಎಷ್ಟು ಅಂದ್ರೆ ಮೈನಸ್ 15ಕ್ಕ ಎಷ್ಟರಿಂದ ಭಾಗಿಸ್ಬೇಕು, 39. ದಟ್ ನಂಬರ್ ಈಸ್ ಟು ದಿ ಫಿಲ್ ಇನ್ ಇಕ್ವೇಶನ್ ನಂಬರ್ 1, 2, 3, 4. ಇಕ್ವೇಶನ್ ನಂಬರ್ 4 ಅದಾವ ನಿಮ್ಗಲ್ಲಿ, 4ರಲ್ಲಿ ಯಾವುದೋ ಒಂದಕ್ಕೆ ನಾವು ಅದನ್ನ ಆ್ಯಡ್ ಮಾಡಬೇಕು, ಯಾವುದೋ ಇದನ್ನ ಆ್ಯಡ್ ಮಾಡ್ಕೋಬೇಕು, ಹಾಕ್ಬೇಕು. ಸೊ ಇಸ್ ದ ಸೆಲೆಕ್ಟೆಡ್ ಆಫ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1. ಸೊ ಇಸ್ ದೇರ್ ಫೋರ್ ವೈ ಈಕ್ವಲ್ ಟು ಮೈನಸ್ 15/39. ಇಕ್ವೇಶನ್ ನಂಬರ್ 1 ಇಸ್ ದ 3x ಮೈನಸ್ 5y ಈಕ್ವಲ್ ಟು 4. 3x ಮೈನಸ್ 5, ದ ವೈ ಮೈನಸ್ 15 ಮೈನಸ್ 15 ಬೈ 39 ಬೈ 39 ಈಕ್ವಲ್ ಟು 4. ಸೊ ಇಸ್ ದೇರ್ ಫೋರ್ 3x ಮೈನಸ್ 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 ಪ್ಲಸ್, ಬಿಕಾಸ್ ಇಸ್ ದ ಮೈನಸ್, ಸೊ ಇಸ್ ದ ಮೈನಸ್, ಮೈನಸ್ ಮೈನಸ್ ಪ್ಲಸ್. 15 ಫೈವ್ಸ ವಾಟ್ ಇಸ್ ದ ಆನ್ಸರ್? 75 ಅಪಾನ್ 39 ಈಕ್ವಲ್ ಟು 4. ಸೊ ದೇರ್ ಫೋರ್ 3x ಈಕ್ವಲ್ ಟು 4 ಪ್ಲಸ್ 75 ಅಪಾನ್ 39 ಟು ದಿ ಟ್ರಾನ್ಸ್ಫರ್, ಮೈನಸ್ 75 ಅಪಾನ್ 39, ಬಿಕಾಸ್ ಇಸ್ ದ ಪ್ಲಸ್, ಸೊ ಇಸ್ ದ ಚೇಂಜ್ ಆಫ್ ಮೈನಸ್. ಅಂಡ್ ನೆಕ್ಸ್ಟ್ ಕಂಟಿನ್ಯೂ 3x, ಸೊ ಇಸ್ 3x ಈಕ್ವಲ್ ಟು ದ ಎಲ್ಸಿಎಂ ಆಫ್ 39 ಈಸ್ ದ 39. 139 ಇಂಟು 4, 4 9 36. 36 ಕ್ಯಾರಿ 3, 4 3 12 ಪ್ಲಸ್ 3 15, 156. 39 4 156 ಮೈನಸ್, ಸೊ ಈಸ್ 75 1 75. 3x ಈಕ್ವಲ್ ಟು 156, ಸೊ ಇಸ್ ದ ಮೈನಸ್ 75. 156 ಮೈನಸ್ 75, 6 - 5 ಇಸ್ 1 ಅಂಡ್ 15 - 7 ಇಸ್ ದ 8 0, ಸೊ ಇಸ್ ದ 81 81 by 39. ಎಸ್ ದ ಡಿವಿಷಬಲ್ ಬೈ ದಿ 3, ಎಕ್ಸ್ ಈಕ್ವಲ್ ಟು 81 by 39 ಡಿವಿಷಬಲ್ ಬೈ 3. Therefore, x equal to 81/39 into, so is the change of next number 1/3. 3 1s are 3, 27. X equal to 27/39. That is x answer. So therefore, final write that x equal to 27/39 and y equal to y value. So is the y -15/39. That's our answers of the given. X equal to 3 9s are 3 1s are 3 3s are 9 by 13. Y equal to -3 5s are 3 1s are 3 3s are 5 by 13. The second method of substitutions method, the given equation 3x minus 5y minus 4 equal to 0, 9x equal to 2y plus 7. The first of one equation, 3x minus 5y minus 4 equal to 0. So the change, 3x minus 5y minus 4 is the plus 4. That is equation number 1. And next, second equation, 9x equal to 2y plus 7. 9x plus 2y is the minus 2y. 7 is the same place remaining. That is second equation. Take that any one equations. There is first half one equation and second equation. So is therefore you selected the first half one equation. 3x minus 5y equal to 4. 3x is the same place, 4 minus 5y is the plus 5y, so is the x value 4 plus 5y,
that equation divisible by the 3. So is therefore, you selected the second equation. So that is the fill in the equation number 1. So therefore, cancel number 1. Equation number 1. Equation number 1 is the 3x minus 5y equal to 4. So is the that equation number second one. So is the not the first one. So is the equation number second. Equation number second, 9x minus 2y equal to 7. Substitute x equal to. So is the x equal to 4 plus 5y upon 3. In that equation, substitute in equation number second. So 9, x is the 4 plus 5y. 4 plus 5y upon 3 and minus 2y equal to 7. There is 3 1s are 3 3s are 3 4s are 12 plus 3 5s are 15y minus 2y equal to 7. 15y 12, 15y minus 2y is the 13y equal to 7. 13y equal to 7 minus 12. 13y equal to 12 minus 7 is the minus 5. Find the y value minus 5 upon 13. So the first point. In a find the x value. So is the x of. There is the x. So is therefore x equal to 4 plus 5y upon 3. X equal to 4 plus 5 y is the minus 5 by 13 minus 5 by 13. So is the divided by 3. X 4 plus minus minus 5 5 is 25 upon 13 divided by 3. X equal to, so is the LCM of 13, 1 13 is 13 1 is 13 4 is 4 2 3 is 12 1 4 1 is 4 1 5 52. 13 4 is 52 minus 25 divided by 3. X equal to 52 minus 25, the remaining 27. 27 by 13 divided by 3 is the 3. X equal to 27 by 13 into 1 by 3. 3 1s are 3 9s are. X equal to 9 1s are 9. 13 1s are 13. So is the X answer. Finally, write that answers. Final. X equal to 9 by 13. And y equal to y the answer of minus 5 by 13. Minus 5 by 13. That's our answer.